ಮತ್ತೊಮ್ಮೆಲ್ಲರಿಗೂ ನಮ್ಮ ಡಾಕ್ಟರ್ ಕೃಷಿಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಬ್ಲಾಗ್ನ ಏನು ತಿಳಿಸ್ಕೊಳ್ತಾ ಇದ್ದೀನಿ ಅಂತಂದ್ರೆ, ಸೊ ಅರೇಬಿಕಾ ಮತ್ತೆ ಚಂದ್ರಗಿರಿ ಏನಿದೆಯಲ್ಲ, ಸೊ ಅದ್ರದ್ದು ಜಸ್ಟ್ ಒಂದು ಸಿಂಪಲ್ ವ್ಯತ್ಯಾಸ ತಿಳಿಸ್ಕೊಡ್ತೀನಿ ನಿಮಗೆ. ಸೊ ನಾನು ಹಿಂದೆ ನೀವು ನೋಡ್ತಾ ಇರೋದು ಏನು ಪೆಪ್ಪರ್ ಜೊತೆಗೆ ಏನು ಕಾಫಿ ಗಿಡಗಳಿದೆಯಲ್ಲ, ಸೊ ಈ ಪ್ರತಿ ಕಾಫಿ ಗಿಡಗಳು ಎಲ್ಲ ಕೂಡ ಕಟ್ವಾ ಇದೆ. ಸೊ ಚಂದ್ರಗಿರಿ ನಾವಿಲ್ಲಿ ಬಳಸೋದು ಕಡಿಮೆ, ಈ ಶನಿವಾರಸಂತೆ ಝೋನಲ್ಲಿ ಚಂದ್ರಗಿರಿ ನಮಗೆ ಸ್ವಲ್ಪ ಫಸಲು ಕಡಿಮೆ ಬರುತ್ತೆ. ಸೊ ಅದು ಏನು ಕಾರಣ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಚಂದ್ರಗಿರಿ ನಿಮಗೆ ಎಲ್ಲಿ ಚೆನ್ನಾಗಿ ಬರುತ್ತೆ ಅಂತಂದರೆ, ಈಗ ಬೆಟ್ಟ ಗುಡ್ಡಗಳ ಸಾಲು ಇರುತ್ತಲ್ಲ, ಸೊ ಒಂದು ಚಿಕ್ಕಮಗಳೂರು ಅಥವಾ ಈ ಕಡೆ ಸಕಲೇಶ್ಪುರ ಈ ಸೈಡಲ್ಲಿ ನಿಮಗೆ ಚಂದ್ರಗಿರಿ ಸಿಕ್ಕಾಪಟ್ಟೆ ಫಸಲು ಕೊಡುತ್ತೆ. ಅಂದರೆ ಸ್ವಲ್ಪ ಹೆವಿ ಮಳೆ ಆಗುತ್ತಲ್ಲ ಆ ಜಾಗದಲ್ಲಿ ಸ್ವಲ್ಪ ಜಾಸ್ತಿ. ಸೊ ನಮ್ಮ ಝೋನಲ್ಲಿ ಅಂದರೆ ನಮ್ಮ ಸ್ವಲ್ಪ ಲೆವೆಲ್ ಜಾಗ, ಸೊ ಈ ಜಾಗದಲ್ಲಿ ಚಂದ್ರಗಿರಿ ಸ್ವಲ್ಪ ಫಸಲು ಕಡಿಮೆ, ಯಾಕಂದರೆ ಟ್ರೈ ಮಾಡಿ ಬಿಟ್ಟಿದ್ದೀವಿ. ಸೊ ಹಾಗಾಗಿ ಇದು ಕಡಿಮೆ ಪ್ಲಾಂಟೇಷನ್ ಮಾಡಿದ್ದು. ನಿಮಗೊಂದು ಈ ಪ್ಲಾಂಟೇಷನ್ ಒಂದು ಎರಡು ಮೂರು ಗಿಡ ಇದೆ, ಟೆಸ್ಟಿಂಗ್ಗೆ ಅಂತ ಸುಮ್ಮನೆ ಹಾಕಿದ್ವಿ. ನಾನು ತೋರಿಸ್ತೀನಿ ನೋಡಿ ವ್ಯತ್ಯಾಸ ಏನು ಬರುತ್ತೆ. ಹೇಗೆ ನೋಡ್ತಾ ಇದ್ದೀರಾ, ಸೊ ಇದು ಒಂದು ಚಂದ್ರಗಿರಿ ಗಿಡ ಕಾಣ್ತಾ ಇದೆಯಲ್ಲ. ಇದು ನೋಡಿ, ಇದ್ರಲ್ಲಿ ರೆಕ್ಕೆಗಳು ಯಾವ ಥರ ಹೋಗುತ್ತೆ ಅಂದರೆ, ಹೊಸ ಗಿಡ ಬರೀ 2 ವರ್ಷದ ಗಿಡ ಇದು, ಫಸಲು ಬಿಟ್ಟಿದೆ. ಸೊ ಏನು ರೆಕ್ಕೆಗಳು ಹೆಂಗೆ ಹೋಗುತ್ತೆ ಅಂದರೆ ನೋಡಿ, ಈ ರೆಕ್ಕೆಗಳೆಲ್ಲ ಸೊ ಮೇಲ್ಮುಖವಾಗಿ ಹೋಗುತ್ತೆ, ಕಾಣ್ತಾ ಇದೆಯಲ್ಲ ನೋಡಿ, ಹೇಗೆ ಸ್ಟ್ರೈಟ್ ಮೇಲ್ ಬರುತ್ತೆ ಹಿಂಗೆ ಕಾಣ್ತಾ ಇದೆಯಲ್ಲ ನೋಡಿ. ಈ ಗಿಡನೂ ಕೂಡ ಅಷ್ಟೇ, ಇದು ಕೂಡ ಚಂದ್ರಗಿರಿ, ಇದು ಫಸಲು ಬಿಟ್ಟಿದೆ ಕೆಳಗಡೆ. ಸೊ ಇದು ಕೂಡ 2 ವರ್ಷದ ಗಿಡ, ರೆಕ್ಕೆ ನೋಡಿ ನಿಮ್ಗೆ ಯಾವ ರೀತಿ ಮೇಲ್ ಹೋಗುತ್ತೆ. ಸೊ ಆದರೆ ಕಟ್ವಾಯಿ ಗಿಡದಲ್ಲಿ ನಿಮಗೆ ಆ ಥರ ಹೋಗಲ್ಲ. ಕಟ್ವಾಯಿ ಗಿಡ ನೋಡಿ ಇಲ್ಲಿದೆ ನೋಡಿ, ಅಂದ್ರೆ ಇದರಲ್ಲಿ ಅಡ್ಡಡ್ಡ ಹೋಗುತ್ತೆ ರೆಕ್ಕೆಗಳು, ಕಾಣ್ತಾ ಇಲ್ಲ, ವ್ಯತ್ಯಾಸವನ್ನು ಕಂಡು ಹಿಡ್ಕೋಬಹುದು. ಜೊತೆಗೆ ಈ ತರ ರೆಕ್ಕೆಗಳು ಹೋದ್ರೆ ಏನಾಗುತ್ತೆ, ಸೊ ಮೇಲ್ ಹಿಂಗ್ ಮೇಲ್ಗಡೆ ಹೋದಾಗ ಸೊ ಸಿಲ್ವರ್ ಸೊಪ್ಪುಗಳು, ಏನು ಸಿಲ್ವರ್ ಮರದಿತ್ತಲ್ಲ ಆ ಸೊಪ್ಪುಗಳು ಕೊಡುವಂಥ ಜಾಸ್ತಿ, ಅಂದರೆ ಗ್ಯಾಪ್ ಸಿಗೋದಿಲ್ಲ ನಿಮಗೆ. ಓಕೆ, ಸಿಲ್ವರ್ ಸೊಪ್ಪು ಕೂತು ನಿಮ್ಗೆ ಏನು ಮಳೆಗಾಲದಲ್ಲಿ ಎಲೆಗಳೆಲ್ಲ ರಾಟ್ ಬರುತ್ತೆ. ಅಂದರೆ ಸಿಲ್ವರ್ ಸೊಪ್ಪು ಕೂತು ಅಲ್ಲೇ ಕೊಳೆಯೋದ್ರಿಂದ ಈ ಥರ ಆದಾಗ ಈ ಬೀಳೋದಕ್ಕೆ ಚಾನ್ಸ್ ಸಿಗೋದಿಲ್ಲ, ಸಿಲ್ವರ್ ಸೊಪ್ಪುಗಳೆಲ್ಲ ಬೀಳೋದಕ್ಕೆ ಚಾನ್ಸ್ ಸಿಗೋದಿಲ್ಲ, ಇದು ಅಲ್ಲಲ್ಲೇ ಕೂರುತ್ತೆ. ಆದರೆ ಕಟ್ವಾಯಿ ಗಿಡದಲ್ಲಿ ಏನಾಗುತ್ತೆ, ಸೊ ಎಲೆಗಳು ಏನು ರೆಕ್ಕೆಗಳು ಹೋಗಿರುತ್ತಲ್ಲ ಎಲ್ಲ ಈ ಥರ ಬೆಂಡ್ ಆಗಿರೋದ್ರಿಂದ, ಸೊ ಜೋರಾಗಿ ಒಂದ್ಸಲ ಗಾಳಿ ಬಂದರೆ ನಿಮಗೆ ಕೆಳಗೆ ಬಿದ್ದೋಗ್ಬಿಡುತ್ತೆ ನೋಡಿ. ಈ ಥರ ಗಾಳಿ ಬಂದರೆ ನಿಮಗೆ ಕೆಳಗೆ ಬಿದ್ದೋಗುತ್ತೆ. ಆದರೆ ಚಂದ್ರಗಿರಿಯಲ್ಲಿ ನಿಮಗೆ ಆ ಥರ ಆಗೋದಿಲ್ಲ, ಸಿಲ್ವರ್ ಸೊಪ್ಪುಗಳು ನಿಮಗೆ ಗಿಡದ ಮೇಲೇನೆ ಕೂತ್ಕೊಳ್ಳುತ್ತೆ. ಜೊತೆಗೆ ಇಲ್ಲಿ ನಮ್ಮ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಚಂದ್ರಗಿರಿಯಲ್ಲಿ ಏನು ನಿಮಗೆ ಗೆಣ್ಣುಗಳು ಬರುತ್ತಲ್ಲ, ಅಂದರೆ ಗುದಿಗಳು ಅಂತಾರೆ, ಏನು ಒಂದು ನೋಡಿ ಈ ಥರ ಎಲೆಯಿಂದ ಎಲೆಗೆ ಫಸಲು ಬಿಡುತ್ತಲ್ಲ, ಈ ಥರ ಗೆಣ್ಣುಗಳಲ್ಲಿ ನಮಗೆ ಆವರೇಜ್ ಬಂದು ಸೊ ಒಂದು ಗೆಣ್ಣಲ್ಲಿ ಇಲ್ಲಿ ನಾವು ಕೌಂಟ್ ಮಾಡ್ದಂಗೆ ಚಂದ್ರಗಿರಿಯಲ್ಲಿ 15ರಿಂದ 18 ಹಣ್ಣುಗಳು ಬರುತ್ತೆ. ಸೊ ಓಕೆನಾ, ಸೊ ಅದೇ ನಮಗೆ ಇಲ್ಲಿ ಕಟ್ವಾಯಿನಲ್ಲಿ ಅದೇ ಗೋಧಿನಲ್ಲಿ ನೋಡಿ ಇಲ್ಲಿ ಕಾಣ್ತಾ ಇಲ್ಲ, ಇದು ಆಲ್ರೆಡಿ ಕುಯ್ದಾಗಿದೆ, ನಿಮ್ಗೆ ತೋರಿಸಿ ನೋಡಿ ಇಲ್ಲಿ ಈ ತರ, ಇಲ್ಲಿ ನೋಡಿ ಈ ತರ ಗೆಣ್ಣುಗಳಲ್ಲಿ ನೋಡಿ ಇಲ್ಲಿ ನಮಗೆ 22ರಿಂದ 24 ಹಣ್ಣು ಬರುತ್ತೆ ಒಂದೊಂದು ಇದರಲ್ಲಿ. ಈ ಒಂದು ಹಿಡಿ ಹಾಕಿದ್ರೆ ನೋಡಿ ಇದರಲ್ಲಿ ಒಂದು 22ರಿಂದ 24 ಹಣ್ಣು ಬರುತ್ತೆ. ಅಂದ್ರೆ ಈ ಗಿಡ ಅಂತ ಹೇಳ್ತಾರೆ ಆವರೇಜ್ ನಮ್ಮ ಏರಿಯಾದಲ್ಲಿ ನಾವು ಲೆಕ್ಕ ಹಾಕ್ದಂಗೆ. ಓಕೆನಾ, ಅದು ಚಂದ್ರಗಿರಿಯಲ್ಲಿ ನಮಗೆ 18ರಿಂದ 20 ಅಂತ ಅನ್ಕೊಳ್ತೀನಿ, ಅಷ್ಟು ಬಂದಿದೆ. ಹಂಗಾಗಿ ನಮ್ಮ ಕಡೆ ಈ ಕಡೆ ಚಂದ್ರಗಿರಿ ಸ್ವಲ್ಪ ಕಡಿಮೆ ಹಾಕುವಂಥದ್ದು. ಜೊತೆಗೆ ಇನ್ನೊಂದೇನು ಅಂದರೆ, ಚಂದ್ರಗಿರಿ ನಮಗೆ ಇಲ್ಲಿ 1 ವರ್ಷ ಫಸಲು ಬಿಟ್ಟರೆ ಸೊ ಮತ್ತೆ ಮಾರನೇ ವರ್ಷಕ್ಕೆ ಸ್ಟ್ರೆಸ್ಸಿಗೆ ಹೋಗ್ಬಿಡುತ್ತದೆ. ಸೊ ಅಂದರೆ ಮತ್ತೆ ಮಾರನೇ ವರ್ಷ ಅಷ್ಟೇ ಫಸಲು ಬಿಡೋದಿಲ್ಲ. ಆದರೆ ಕಟ್ವಾಯಿ ಆ ಥರ ಅಲ್ಲ, ನಮ್ಗೆ ಈ ಪರ್ಟಿಕ್ಯುಲರ್ ಏರಿಯಾ ಮಾತ್ರ ನಾನು ಹೇಳ್ತಾ ಇರೋಂಥದ್ದು. ಸೊ ಕಟ್ವಾಯಿ ಹೆಂಗೆ ಅಂದರೆ, ಈ ವರ್ಷ ಫಸಲು ಬಿಟ್ಟಿದ್ರು ಕೂಡ ಸೊ ಮತ್ತೆ ಮುಂದಿನ ವರ್ಷಕ್ಕೆ ಕೂಡ ಅಷ್ಟೇ ಫಸಲು ಇಟ್ಕೊಂಡಿರುತ್ತೆ. ಎಕ್ಸಾಂಪಲ್ ನೋಡ್ತಾ ಇದ್ದೀರಾ, ಈ ಗಿಡ ಫಸಲಿದೆ, ಸೊ ಮುಂದಿನ ವರ್ಷಕ್ಕೂ ಕೂಡ ಎಲ್ಲ ತಳೆದ್ರೆ ಕೈಗಳೆಲ್ಲ ಕೂಡ ನಮಗೆ ಫಸಲಿದೆ. ಚಂದ್ರಗಿರಿಯಲ್ಲಿ ಮತ್ತೆ ಚಂದ್ರಗಿರಿ ಸ್ಪೇಸಿಂಗ್ ಜಾಸ್ತಿ ತಗೊಳುತ್ತೆ, ಸೊ ನೀವು 6 ಅಡಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಕಟ್ವಾ ಎಲ್ಲ ನೀವು 5 ಅಡಿಗೂ ಹಾಕಿದ್ರು ನಿಮಗೆ ತೊಂದರೆ ಇಲ್ಲ. ಚಂದ್ರಗಿರಿ ಮಾತ್ರ 6 ಅಡಿಗೆ ಹಾಕಿದ್ರೆ ದೊಡ್ಡ ಗಿಡ ಆಗುತ್ತೆ. ಚಂದ್ರಗಿರಿ ಆ್ಯಕ್ಚುಲಿ ದೊಡ್ಡ ಗಿಡನೇ, ಸೊ ತುಂಬ ದೊಡ್ಡ ಗಿಡ ಆಗುತ್ತೆ. ಜೊತೆಗೆ ನಿಮಗೆ ಹಣ್ಣು ಟೈಮಲ್ಲಿ ಚಂದ್ರಗಿರಿಯಲ್ಲಿ ಏನು ಒಂದು ಬೆನಿಫಿಟ್ ಅಂತ ಅಂದರೆ ಕಾಯಿ ಗಟ್ಟಿ ಇರುತ್ತೆ. ಏನಕ್ಕೆಂದ್ರೆ ಹಣ್ಣು ಮಾಮೂಲಿ ಟೈಮಿಗೆ ಬಂದೇ ಬರುತ್ತೆ, ಆದರೆ ನಿಮಗೆ ಚಂದ್ರಗಿರಿಯಲ್ಲಿ ಏನು ಹಣ್ಣು ಸ್ವಲ್ಪ ಕಷ್ಟ ಕುಯ್ಯೋದಕ್ಕೆ ಗಟ್ಟಿ ಇರುತ್ತೆ ಚಂದ್ರಗಿರಿಯಲ್ಲಿ. ಆದರೆ ಕಟ್ವಾಯಿಲ್ಲಿ ಆ ಥರ ಅಲ್ಲ, ಈಸಿಯಾಗಿ ಬಂದುಬಿಡುತ್ತೆ. ಕಟ್ವಾಯಿಲ್ಲಿ ಹಣ್ಣೆಲ್ಲ ಕುಯ್ದ್ರೆ ಸೊ ಈಸಿಯಾಗಿ ಬಂದುಬಿಡುತ್ತೆ, ಆದರೆ ಚಂದ್ರಗಿರಿಯಲ್ಲಿ ಆ ಥರ ಅಲ್ಲ. ಚಂದ್ರಗಿರಿಯಲ್ಲಿ ಮಳೆ ಬಿದ್ದರೆ ನಿಮಗೆ ಹಣ್ಣು ಕೆಳಗೆ ಬೀಳಲ್ಲ, ಕಟ್ವಾಯಿಲ್ಲಿ ಮಳೆ ಬಿದ್ದರೆ ನಿಮಗೆ ಹಣ್ಣು ಒಂದ್ಸಲ ಮಳೆಗೆಲ್ಲ ಏನಾಗಲ್ಲ, ಒಂದ್ಸಲ ಬಿದ್ದು ಮತ್ತೆ ಇನ್ನೊಂದ್ಸಲ ಮಳೆ ಬಿತ್ತು ಅಂತಂದರೆ ಸೊ ನಿಮಗೆ ಕಟ್ವಾಯಿಲ್ಲಿ ಹಣ್ಣು ಕೆಳಗಿರುತ್ತೆ ನೆಲದಲ್ಲಿರುತ್ತೆ. ಆದರೆ ಚಂದ್ರಗಿರಿಯಲ್ಲಿ ಆ ಥರ ಆಗಲ್ಲ, ಏನಕ್ಕೆಂದ್ರೆ ರೋಬಸ್ಟ್ ಜೀನ್ಸ್ ಇರೋದ್ರಿಂದ ಸೊ ಕಾಯಿ ತುಂಬ ಗಟ್ಟಿ ಇರುತ್ತೆ, ಅದು ಅಷ್ಟು ಸುಲಭವಾಗಿ ಹಣ್ಣು ಆಗಲಿ ಕಾಯಿ ಆಗಲಿ ಕೆಳಗೆ ಉದುರೋದಿಲ್ಲ ಏನು ಚಂದ್ರಗಿರಿನಲ್ಲಿ. ಸೊ ಇನ್ನೇನಾದರೂ ವ್ಯತ್ಯಾಸ ಗೊತ್ತಿದ್ರೆ ನಿಮ್ಗಳಿಗೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಸೊ ನಮ್ಮ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಸೊ ಕಟ್ವಾಯಿನೇ ಬೆಸ್ಟ್ ಇದೆ ನಮಗೆ ಆ ಕುಯ್ತಾ ಇರೋದ್ರಲ್ಲಿ ಫಸಲಲ್ಲಿ. ಸೊ ಆ ಕಡೆ ಸಕಲೇಶ್ಪುರ, ಚಿಕ್ಕಮಗಳೂರು, ಮೂಡಿಗೆರೆ ಈ ಕಡೆ ಎಲ್ಲ ಚಂದ್ರಗಿರಿ ಬೆಸ್ಟ್ ನನಗೆ ಅನ್ನಿಸ್ತಂಗೆ. ಏನಕ್ಕೆಂದರೆ ಗಿರಿ ಸೈಡ್ ಸ್ವಲ್ಪ ಬೆಟ್ಟ ಗುಡ್ಡ ಸಾಲಿರೋದ್ರಿಂದ ಸೊ ಚಂದ್ರಗಿರಿ ರೋಬಸ್ಟ ಕೂಡ ಅಲ್ಲಿ ಒಳ್ಳೆ ಚೆನ್ನಾಗಿ ಫಸಲು ಕೊಡುತ್ತೆ. ನಮಗೆ ಇಲ್ಲಿ ರೋಬಸ್ಟ ಫಸಲು ಬರೋದಿಲ್ಲ, ಏನಕ್ಕೆಂದರೆ ನಮಗೆ ಮಳೆ ಕಡಿಮೆ ಆಗುತ್ತೆ. ಸೊ ಅವರಿಗೆ ಮಳೆ ಜಾಸ್ತಿ ಆದರೂ ಕೂಡ
ಬೆಟ್ಟ ಸಾಲಿರೋದ್ರಿಂದ ನೀರು ಸರಾಗುವಾಗ ಇಳಿದೋಗುತ್ತೆ, ಅದು ನಮಗೆ ನೀರು ಇಳಿದೋಗಲ್ಲ, ಸೊ ನೀರು ನಮಗೆ ಇಲ್ಲೇ ಕುಡಿಯುತ್ತೆ. ಹಾಗಾಗಿ ಶೀತ ಜಾಸ್ತಿ ನಮಗೆ. ಅಂದರೆ ಮಳೆಗಾಲದಲ್ಲಿ ನಮ್ಗೆ ಬರೀ 40 ಇಂಚ್ ಮಳೆ ಆದರೂ ಇಲ್ಲಿ ತುಂಬ ನಮಗೆ ಅಂದರೆ ಮಾಯಿಶ್ಚರ್ ಇಟ್ಕೊಳ್ಳುತ್ತೆ. ಆದರೆ ಆ ಕಡೆ ಎಲ್ಲ ಹಾಗಲ್ಲ, ಆ ಕಡೆ ಎಲ್ಲ ನಿಮ್ಗೆ ತುಂಬ ಏನಾಗುತ್ತೆ ಮಾಯಿಶ್ಚರ್ ಹೋಗುತ್ತೆ. ಇಲ್ಲಿ ನೋಡಿ ಕಾಣ್ತಾ ಇಲ್ಲ, ಇದೆಲ್ಲ ಕಡವಾ ಗಿಡಗಳು, ಬೆರಿ ಸೈಜ್ ಎಷ್ಟಪ್ಪ ಇದೆ. ಜೊತೆಗೆ ನಿಮಗೆ ಹಣ್ಣುಗಳು ಕೂಡ ಅಷ್ಟೇ ಗುದಿ ಇದೆ. ಅಂದರೆ ಒಂದೊಂದು 22 ರಿಂದ 24 ಈ ಥರ ಸಿಗುತ್ತೆ, ಒಂದೊಂದು ಆ್ಯಾವ್ರೇಜ್ ತಗೊಂಡ್ರೆ ಫುಲ್ ಬಂಪರ್ ಇರೋಂಥ ಗಿಡದಲ್ಲಿ. ಸೊ ಆಲ್ರೆಡಿ ಪ್ಲಕ್ಕಿಂಗ್ ಆಗಿರೋದೆ ನೋಡಿ, ಇಲ್ಲಿ ಪ್ಲಕ್ಕಿಂಗ್ ಆಗಿದೆ. ಸೊ ಇವಾಗ ಕೌಂಟ್ ಮಾಡಿದ್ರು ಲೆಕ್ಕ ಸಿಗಲ್ಲ ನಮಗೆ ಎಷ್ಟೆಷ್ಟು ಆಗಿದೆ ಅಂತ. ಸೊ ನಮ್ಮ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಈ ಥರ ಚಂದ್ರಗಿರಿಗೆ ಅಂತ ನಮಗೆ ಕಟ್ವಾಯಿನೇ ಬೆಸ್ಟ್ ಇದೆ. ನಾನು ಹಿಂದೆ ಒಂದು ವಿಡಿಯೋ ಹಾಕಿದೆ ನೋಡಿದ್ರ, ಸೊ ಎಕರೆಗೆ 20-22 ಚೀಲ ಕುಯ್ತಾರೆ ಅಂತ. ಸೊ ಅವ್ರದ್ದು ಫುಲ್ ಕಟ್ವಾಯ್ ಪ್ಲಾಂಟೇಷನ್ ಇದೆ, ಜೊತೆಗೆ 795 ಇದೆ. ಸೊ ಎರಡರಲ್ಲೂ ಕೂಡ ಕುಯ್ತಾರೆ ಅವರು. ಅದೇ ಚಂದ್ರಗಿರಿ ನಮ್ಮ ಸುತ್ತಮುತ್ತ ಪ್ಲಾಂಟೇಷನಲ್ಲಿ ನಾವೆಲ್ಲೂ ಹಾಕಿಲ್ಲ, ಹಾಕಿದ್ದೀವಿ, ಆದರೆ ನಮಗೆ ಫಸಲು ಕಡಿಮೆ ಇರೋದ್ರಿಂದ ನಾವು ಕಟ್ವಾಯಿಗೆ ಹೋಗ್ತಾ ಇದ್ದೀವಿ. ಮತ್ತೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ವ್ಲಾಗ್ ಆಗಿತ್ತು. ಸೊ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ. ಸಿಗೋಣ ಮತ್ತೊಮ್ಮೆ ಮುಂದಿನ ವಿಡಿಯೋ ಜೊತೆ. ಅಲ್ಲಿಗಂಟ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.